ನಾನು ವೀರಕಪುತ್ರ ಶ್ರೀನಿವಾಸ್. ಆ ಪುಸ್ತಕಗಳು ನನ್ನ ಬಾಲ್ಯದಲ್ಲೇ ನನಗೆ ಎಷ್ಟು ನನ್ನ ಜೀವನ ಮೇಲೆ ಪ್ರಭಾವ ಬೀರಿದೆ, ನಾನೊಂದು ಕುಗ್ರಾಮದಲ್ಲಿ ಇದ್ಕೊಂಡು ಜಗತ್ತನ್ನು ನೋಡಬಲ್ಲೆ ಆಗಿದ್ರೆ ಅದು ಪುಸ್ತಕಗಳು. ವೀರಲೋಕ ಬುಕ್ಸ್ ಮೂಲಕ ಪುಸ್ತಕ ಪ್ರಕಟಣೆಯ ಉದ್ಯಮಕ್ಕೆ ಹೆಜ್ಜೆ ಇಟ್ಟ ವೀರಕಪುತ್ರ ಎಂ ಶ್ರೀನಿವಾಸ ಮೂಲತಃ ಕೋಲಾರ ಜಿಲ್ಲೆಯವರು. ಸಾಮಾನ್ಯವಾಗಿ ವೀರಕಪುತ್ರ ಅಂದ್ರೆ ಅದನ್ನು ಬಿರ್ದಿಟ್ಕೊಂಡು ಓಡಾಡ್ತಾ ಇದ್ದೇನೆ ಅಂತ ಸುಮಾರು ಜನ ಅನ್ಕೋತಾರೆ. ಅದು ಗಿರಿದಲ್ಲ, ನಮ್ಮ ಊರ ಹೆಸರು. ಊರಲ್ಲಿ ಪುಸ್ತಕ ಕಳ್ಳ ಅನ್ನುವಂತಹದ್ದೊಂದು ಹೆಸರು ಬಂದ್ಬಿಡ್ತು. ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವತ್ತಿಂದ ಹೌದು ನನ್ನ ಪುಸ್ತಕ ಕದ್ರೇನೆ ನನ್ನ ಗೌರವ ಅನ್ನೋ ರೀತಿಯಲ್ಲಿ ಆಗೋಗಿ ಪುಸ್ತಕಗಳನ್ನು ಓದುವಂತಹ ಒಂದು ಹುಚ್ಚು ಅವತ್ತು ಬಂದದ್ದು. ಬಾಲ್ಯ ದಿನಗಳಲ್ಲಿಯೇ ಆರಂಭವಾದ ಪುಸ್ತಕ ಹುಚ್ಚು ಹಾಗೂ ಆಸಕ್ತಿ ಅವರ ಪುಸ್ತಕ ಲೋಕದ ಪಯಣಕ್ಕೆ ಬುನಾದಿ ಹಾಕಿತು. ಚಿತ್ರನಟ ವಿಷ್ಣುವರ್ಧನ್ ಅವರ ಜೀವನ ಚರಿತ್ರೆಯ ಓದು ಅವರ ಬದುಕಿನ ಹಾದಿಯನ್ನೇ ಬದಲಿಸಿತು. ವಿಷ್ಣು ಅಭಿಮಾನಿಯಾಗಿರುವ ಶ್ರೀನಿವಾಸ ಅವರು ಉದ್ಯಮ, ಸಮಾಜ ಸೇವೆ, ಕನ್ನಡ ಹೋರಾಟಗಳಲ್ಲಿ ಸಕ್ರಿಯರಾಗಿರುವವರು. ಎರಡ್ ಸಾವಿರದ ಒಂದರಲ್ಲಿ ಡಿಗ್ರಿ ಹೋದಂತ ಸಂದರ್ಭದಲ್ಲಿ ಅಮ್ಮ ತೀರ್ಕೊತಾರೆ. ಅಮ್ಮ ತೀರ್ಕೊಂಡ ಮೇಲೆ ಅಮ್ಮನಲ್ಲಿ ಮನೆಯಲ್ಲಿ ಇರಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿ ಜಸ್ಟ್ ಬೆಂಗಳೂರಿಗೆ ಬರಿಗೈಯಲ್ಲಿ ಬಂದೆ. ಅವತ್ತು ಬೆಂಗಳೂರು ಬಂದು ರಾತ್ರಿ ನಾನು ಇಲ್ಲಿ ಬೆಳಿಗ್ಗೆ ಇಳಿದಾಗ ನನ್ನ ಹತ್ರ ಇದ್ದಿದ್ದು 30 ರೂಪಾಯಿ ಹಣ. ಅವರ ಬದುಕು ಸಾಗಿ ಬಂದ ದಾರಿಯ ನೋಟ ಬುಕ್ ಬ್ರಹ್ಮದ ಅವಲೋಕನ ಸರಣಿಯಲ್ಲಿ ತಪ್ಪದೇ ವೀಕ್ಷಿಸಿ ಸೋಮವಾರ ಸಂಜೆ 6:30ಕ್ಕೆ.